ನಾನು ಮಾತಾಡ್ತಾ ಇರೋದು ನಿಮಗೆ ಕೇಳಿಸ್ತಾ ಇದೆಯಾ? ನಿಮಗೆ ಏನು ಅನಿಸ್ತಾ ಇದೆ? ಏನು ಅನ್ನಿಸ್ಬೇಕು? ಇವತ್ತು ಪಾರ್ಟಿ ಮೀಟಿಂಗ್ ಅಟೆಂಡ್ ಮಾಡೋ ತಲೆ ಬಿಸಿಯಲ್ಲಿದ್ದೀನಿ, ಅದೇ ಯೋಚನೆ ಮಾಡ್ತಾ ಇದ್ದೀನಿ. ಪಾರ್ಟಿ ಮೀಟಿಂಗಾ? ಹಾ, ಅದು ದಿನ ಇರತ್ತಲ್ಲ. ಆಮೇಲೆ ಇನ್ನೇನು? ಇನ್ನೇನಿಲ್ಲ. ಹಾ, ನಮ್ಮ ಡ್ರೈವರ್ ಹೆಂಡತಿಗೆ ಹುಷಾರಿಲ್ಲ ಅಂತ ಹೇಳ್ತಾ ಇದ್ದ, ಮರಿದೆ ಅವನಿಗೆ ದುಡ್ಡು ಹಾಕ್ಬೇಕು. ಪಾಪ ಡ್ರೈವರ್ ಅವನು. ವಾ, ಅಣ್ಣ ಹುಷಾರಾಗ್ತಾ ಇದ್ದಾನೆ. ಹಾ, ನನಗೂ ಹಾಗೆ ಅನಿಸಿದೆ ತೇಜಮ್ಮ. ನಮ್ಮ ಹಳೆಯ ದೀರು ನಮಗೆ ಸಿಗ್ತಾ ಇದ್ದಾನೆ. ಧೀರಜ್, ನಿಮಗೆ ಹಳೆದೆಲ್ಲ ನೆನಪಾಗ್ತಾ ಇದೆಯಾ? ನಿಮ್ಮ ಮನೆಯವರು ಗುರ್ತು ಹಿಡಿತೀರಾ ನೀವು? ಏನು, ನಮ್ಮನೆಯವ್ರು ಗುರ್ತು ಹಿಡಿಬೇಕಾ? ನಾನು ಚೆನ್ನಾಗೇ ಇದ್ದೀನಲ್ಲ, ಏನಾಗಿದೆ ನನಗೆ? ಹೊಟ್ಟೆ ಹಸ್ತಾ ಇದೆಯಾ? ಹಸುವ ಪಕ್ಕದ ರೋಡ್ ಸ್ಲಮ್ ಅವ್ರಿಗೆ ಇವತ್ತು ಊಟ ಕೊಡ್ಬೇಕಿತ್ತು. ಪಾಪ ಅವರು ಹಸ್ಕೊಂಡಿರ್ತಾರೆ, ನಾನು ಇವಾಗ ಹೋಗ್ಲೇಬೇಕು. ಕೂಲ್ 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 ಇರಿ ಇರಿ, ಈಗ ತಾನೇ ಹುಷಾರಾಗ್ತಾ ಇದ್ದೀರಾ? ಸ್ವಲ್ಪ ದಿವಸ ತಡ್ಕೊಳ್ಳಿ, ಇನ್ನೂ ಟೈಮ್ ಇದೆ. ಇಲ್ಲ, ಪಾಪ ಅವರು ಅವರೆಲ್ಲ ಹಸ್ಕೊಂಡಿರ್ತಾರೆ, ನಾನಿವಾಗ ಹೋಗ್ಲೇಬೇಕು. ಏನಾಗಿದೆ ಇಲ್ಲಿ? ಒಂದ್ಸಾರಿ ಹುಷಾರಾಗಿದೆ ಅನ್ಸುತ್ತೆ, ಇನ್ನೊಂದ್ಸಾರಿ ತಲೆ ಹಿಡ್ಕೊಂಡು ಹಾಗೆ ಮಲಗ್ತಾನೆ. ಏನಾಗಿದೆ ನನ್ನ ಮಗನಿಗೆ? ನಥಿಂಗ್ ಟು ವರಿ ಜಯಪ್ರಕಾಶ್, ನಿಮ್ಮೆಲ್ರಿಗೂ ಒಂದು ಗುಡ್ ನ್ಯೂಸ್ ಇದೆ. ಗುಡ್ ನ್ಯೂಸ್? ಏನ್ ಡಾಕ್ಟರ್ ಅದು? ನಿಮ್ ಮಗ ಹುಷಾರಾಗ್ತಾ ಇದ್ದಾನಮ್ಮ, ಅವನಿಗೆ ಹಳೆ ನೆನಪೆಲ್ಲ ಬರ್ತಾ ಇದೆ. ನಾನೇನು ಹೇಳಿ, ನನ್ನ ಜೀವನ ವಾಪಸ್ ಕೊಟ್ಬಿಟ್ರಿ ನೀವು. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಋಣ ನಾನು ಯಾವತ್ತು ಮರೆಯಲ್ಲ. ಇದ್ರಲ್ಲಿ ನಂದು ಏನು ಇಲ್ಲ ಜಯಪ್ರಕಾಶ್ ಅವರೇ. ನಿಮ್ಮ ಮಗ ಬೆಂಕಿ ಹತ್ತು ಹೋಗುವಾಗ ಆದ್ನಲ್ಲ, ಅದರಿಂದಲೇ ಅವನು ಗುಣ ಆಗಿದೆ. ಜಯಪ್ರಕಾಶ್, ನಾನು ಇನ್ನು ಬರ್ತೀನಿ. ಇನ್ನೂ ನನ್ನ ಅಗತ್ಯ ಇವರಿಗಿಲ್ಲ. ಏನಾದರೂ ಇದ್ರೆ ಫೋನ್ ಮಾಡಿ, ಖಂಡಿತ ಬರ್ತೀನಿ. ಬರ್ತೀನಿ, ಬರ್ತೀನಿ ಅಮ್ಮ. ಬಾಯ್. ಥ್ಯಾಂಕ್ ಯು ಸರ್. ಏ ಶ್ರಾವಣಿ, ಏ ಶ್ರಾವಣಿ, ಶ್ರಾವಣಿ, ಏ ಶ್ರಾವಣಿ, ಶ್ರಾವಣಿ ನಿಂತ್ಕೋ. ಅವಳ ಪಕ್ಕ ನಮ್ಮ ಶ್ರಾವಣಿನೇ. ಅರೆ, ಕಾರ್ ಹತ್ಕೊಂಡು ಹೋದ್ಲಲ್ಲ, ಅದು ಅವಳ ಕಾರ್ ಓಡಿಸ್ಕೊಂಡು. ಕಾರ್ಗಿರಿ ಓಡಿಸೋದೆಲ್ಲ ಯಾವಾಗ ಕಲ್ತ್ಕೊಂಡ್ಳು ಅವಳು? ಅಲ್ಲ, ಅಷ್ಟಕ್ಕದು ಯಾರ ಕಾರು, ಇವಳು ಯಾಕೆ ಓಡಿಸ್ಕೊಂಡು ಹೋದ್ಲು? ಅದ ಮನೆ ಹಾಳನ್ನ ಕಾರ್ ಅಲ್ವಾ? ಅಂದ್ರೆ ಶ್ರಾವಣ್
ಶ್ರಾವಣಿ. ಏ ಶ್ರಾವಣಿ, ಏನಾದ್ರೂ ಮಾತಾಡೆ. ನಿನ್ಗೆ ಈ ಮೌನ ಸೂಟ್ ಆಗಲ್ಲ. ನೀನ್ ವಟ್ವಟ ಅಂತ ಮಾತಾಡ್ತಿದ್ರೇನೆ ಚಂದ. ಹುಚ್ಚ ಹುಚ್ಚಾಗಿ, ಕ್ಯೂಟ್ ಕ್ಯೂಟ್ ಆಗಿ. ಏನ್ ಮಾತಾಡ್ಲಿ, ಮಾತಾಡಕ್ ಏನು ಉಳ್ದಿಲ್ಲ. ಮಾತಾಡಕ್ ತುಂಬಾ ಇದೆ, ನೀನ್ ಮಾತಾಡಲ್ಲ ಅಷ್ಟೆ. ಮಾತಾಡಿದ್ರೆ ಎಲ್ಲಿ ಕಣ್ಣೀರ್ ಬರುತ್ತನೋ ಭಯ ನಿನ್ಗೆ. ನನ್ ಮುಂದೆ ಅತ್ತೆ ನಿಂಗೆ ಅವಮಾನ ಅಲ್ವಾ? ನಾನ್ ಯಾಕೆ ಅಳ್ಳಿ, ಕಣ್ಣಿಗ್ ಧೂಳ್ ಬಿತ್ತು ಅಷ್ಟೆ. ಇರೋದ್ 35 ಕೆಜಿ ಕಣೆ, 32 ಕೆಜಿ ಬರೀ ಕೊಬ್ಬೆ ಇದೆ ನಿನ್ಗೆ. ಅಲ್ಲ ಶ್ರಾವಣಿ, ನಿನ್ನ ಕಣ್ಣೀರ್ ಬಂದ್ರು ಗೊತ್ತಾಗ್ದಿರೋಷ್ಟು ದಡ್ಡ ನಾನಲ್ಲ, ಅಥವಾ ಕಣ್ಣಿಗೆ ಧೂಳ್ ಬಿತ್ತು ಅಂದ ತಕ್ಷಣ ನಾನು ನಂಬುವಷ್ಟು ಮೂರ್ಖನೂ ನಾನಲ್ಲ. ನನ್ನ ಮೇಲೆ ಪ್ರೀತಿ ಇಲ್ಲದೆ ಕಣ್ಣೀರ್ ಬಂದ್ಬಿಡ್ತಾ? ಪ್ಲೀಸ್ ಶ್ರಾವಣಿ, ಇನ್ನು ಮುಚ್ಚಿಟ್ಕೋಬೇಡ, ದಯವಿಟ್ಟು ಹೂ ಅಂತ ಹೇಳ್ಬಿಡು. ನೋಡು, ನಮ್ಗೆ ಇವ್ರು ಯಾವ ಸವಾಸನೂ ಬೇಡ. ಯಾರ ಕಣ್ಗೂ ಬೀಳ್ದಂಗೆ ದೂರ ಹೋಗ್ಬಿಡೋಣ. ಎಲ್ಲ ಸಮಾಧಾನ ಅಂದ್ರೆ ವಾಪಸ್ ಬರೋಣ ಶ್ರಾವಣಿ. ನಿನ್ ಬಿಟ್ಟು ನಂಗೆ ಬದುಕಕ್ ಆಗಲ್ವೇ? ಏನ್ ಮಾತಾಡ್ತಿದ್ದೀರಾ ನೀವು? ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಂಡ್ರೆ ಏನು ಪ್ರಯೋಜನ ಇಲ್ಲ. ನಾವಿಬ್ರು ಜೊತೆಯಾಗಿ ಬಾಳ್ತೀವಿ ಅನ್ನೋದು ಕನ್ಸ್ ಅಷ್ಟೆ, ಅದ್ಯಾವತ್ತು ವಾಸ್ತವ ಆಗಲ್ಲ. ಆ ಕನ್ಸ್ನ ನನ್ಸ್ ಮಾಡ್ಕೊಳಕ್ ಸಾಧ್ಯ ಇದೆ ಶ್ರಾವಣಿ, ಬಟ್ ನೀನ್ ಮನ್ಸ್ ಮಾಡ್ಬೇಕಷ್ಟೆ. ನನ್ ಮನ್ಸಲ್ಲಿ ಈಗ ಯಾವ ಭಾವನೆನೂ ಇಲ್ಲ, ಸುಮ್ನೆ ಮತ್ತೆ ಮತ್ತೆ ಒತ್ತಾಯ ಮಾಡಿ ಹಿಂಸೆ ಮಾಡ್ತಿದ್ದೀರಾ ಅಷ್ಟೆ. ಯಾವ್ದೇ ಭಾವನೆ ಇಲ್ಲದೆ ಕಣ್ಣೀರ್ ಯಾಕೆ ಬರುತ್ತೆ? ನಿನಗ್ ಫೀಲ್ ಆಗದೆ ಇದ್ರೆ ಕಾರಿಂದ ಕೆಳಗೆ ಇಳ್ದು ಹೋಗಿ ಯಾಕೆ ಹತ್ಕೊಂಡ್ ಮುಂದೆ? ನನ್ಗೇನು ಗೊತ್ತಿಲ್ಲ ಅಂತ ಅನ್ಕೊಂಡಿದ್ಯಾ ಶ್ರಾವಣಿ? ಏನೇನೋ ಮಾತಾಡ್ಬೇಡಿ, ಅಳೋ ಅಂತದ್ ನನ್ಗೇನು ಆಗಿಲ್ಲ. ಓ ನಮಸ್ತೆ, ಬನ್ನಿ ಅಣ್ಣ, ಬನ್ನಿ ಬನ್ನಿ. ರೀ, ಯಾರು ಬಂದಿದ್ದಾರೆ ನೋಡಿ, ಕುತ್ಕೊಳ್ಳಿ ಅಣ್ಣ. ನಮಸ್ತೆ ಅಪ್ಪ, ಕುತ್ಕೋ. ಹೇಗಿದ್ದೀರಿ ಸರ್? ಬಹಳ ಚೆನ್ನಾಗಿದೆ. ಅನಿಕಾ ಬಾಮ್ಮ, ಬಾಯಿಲಿ ಒಂದ್ ನಿಮಿಷ, ಒಂದ್ ನಿಮಿಷ ಬಂದೆ. ನಾನು ನಿನ್ನೆ ಪಾರ್ಟಿ ಆಫೀಸ್ ಕಡೆ ಹೋಗಿದ್ದೆ, ನೀವು ಸಿಗ್ತೀರಾ ಅನ್ಕೊಂಡಿದ್ದೆ ನಾನು, ಬಟ್ ಇರ್ಲಿಲ್ಲ ಅಲ್ಲಿ. ಜೆ ಪಿ ಅವರೇ, ಈ ಮದುವೆ ಗಡಿ ಬಿಡಿ, ಆಮೇಲೆ ಬೇರೆ ಕೆಲಸ ಎಲ್ಲ ಸೇರ್ಕೊಂಡು ಪಾರ್ಟಿ ಆಫೀಸ್ ಕಡೆ ಹೋಗೋಕ್ಕೆ ಆಗಿಲ್ಲ. ವೆರಿ ಸಾರಿ. ಮದುವೆ ಅಂದ್ರೇ ಹಾಗೆ, ಹಿರಿಯರು ಹೇಳಿದ್ರು ನೋಡಿ, ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಅಂತ. ಓಕೆ, ತೊಳಿ. ಹೇಗಿದ್ಯಪ್ಪ ರಜತ್? ಚೆನ್ನಾಗಿದ್ದೀನಿ ಅಂಕಲ್. Throw your hands up in the air. Kali deke hali mein khali mein thali mein to tune fame pali sab jaan de pali mein. You are a superstar. It's time to wake up. India's best curated international lineup. Here comes the thunder. Here comes the thunder. Oh.